Subscribe now and press the bell icon. Never miss an update. Hi, hello friends. Manipal kitchen rahakarige swagata. Ivattu nanu nimge eradu soppu andre palakku matte menthya ottige hakbitte hege pakkut madodu anta heltini. Adakke nodi ivaga ardha cup nanu nenchirudhu tokri bedena cooker ga hakkoli. Hage adakke 1 teaspoon enne haki cooking oil yavdu agutte. Ardha teaspoon arashna pudi hakkoli. Matte hage 2 cup neer hakkoli. ಅಂದರೆ 500 ml. ಹಾಗೆ ಅರ್ಧ ಟೀಸ್ಪೂನ್, ಅರ್ಧದಿಂದ ಮುಕ್ಕಾಲು ಟೀಸ್ಪೂನು ಮೆಂತ್ಯ ಕಾಳು ಹಾಕ್ಕೊಳ್ಳಿ, ಮತ್ತು ಅರ್ಧ ಕಪ್ಪು ಗ್ರೀನ್ ಪೀಸ್ ಹಾಕ್ಕೊಳ್ಳಿ, ನಾನು ಫ್ರೆಶ್ ಪೀಸ್ ಹಾಕಿದ್ದೀನಿ. ಮತ್ತು 2 ಕಪ್ಪು ಕಟ್ ಮಾಡಿರುವಂಥ ಪಾಲಕ್ ಕ್ಲೀನಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ವಾಶ್ ಮಾಡಿ. ಹಾಗೆ ವಾಶ್ ಮಾಡಿರುವಂಥ 1.5 ಕಪ್ಪು ಮೆಂತಿ ಲೀವ್ಸ್, ಉಪ್ಪು ಎಷ್ಟು ಬೇಕೋ ಅಷ್ಟು ಒಂದು ಅರ್ಧ ಟೀಸ್ಪೂನ್ ಹಾಕಿದ್ದೀನಿ. ಮತ್ತು 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ, ಅದಕ್ಕೆ ಹಾಕ್ಕೊಳ್ಳಿ. 2 ಟೊಮೆಟೊ ಒಂದು ಬೌಲಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ಬೇಳೆ ಎಲ್ಲ ಒಂದೊಂದು ಸತಿ ಬೇಯಲ್ಲ ಅಲ್ವಾ ಟೊಮೆಟೊ ಹುಳಿಯಾಗಿದ್ದರಿಂದ. ಈಗ ಮುಚ್ಚಳ ಮುಚ್ಚಿಬಿಟ್ಟು ಆಗೋ ತನಕ 10-12 ಮಿನಿಟ್ಸಲ್ಲಿ ಆಗುತ್ತೆ ಕುಕ್ ಮಾಡಿ. ಈಗ ನೋಡಿ ಆದಮೇಲೆ ಚೆಕ್ ಮಾಡಿ ಏನಾಗಿದೆ ಅಂತಂದ್ಬಿಟ್ಟು. ಟೊಮೆಟೊ ಬೌಲ್ನ ತೆಗೆದು ಒಂದು ಸೈಡ್ಗೆ ಇಟ್ಕೊಳ್ಳಿ. ಹಾಗೆ ನೋಡಿ ಬೇಳೆ ಮತ್ತು ಸೊಪ್ಪೆಲ್ಲ ಕುಕ್ ಆಗಿದೆಯಾ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕುಕ್ ಆಗಿ ಬಂದ್ಬಿಟ್ಟಿದೆ, ಫಸ್ಟ್ ಕ್ಲಾಸ್ ಆಗಿ ಕುಕ್ ಆಗಿದೆ ನೋಡಿ, ಮ್ಯಾಶ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಹೌದಾ. ಓಕೆ, ಈಗ ನೀವು ಅದನ್ನು ಪೂರ್ತಿ ಇದಕ್ಕೆ ಇನ್ನೊಂದು ಡಿಶ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಇನ್ನೊಂದು ಬೌಲ್ಗೆ. ಮತ್ತು ಆ ಟೊಮೆಟೊನ ಅದರಲ್ಲೇ ಮ್ಯಾಶ್ ಮಾಡಿಬಿಡಿ ಆ ಇದ್ರದ್ದು ಸ್ಪ್ಯಾಟ್ಯುಲಾ ಸಹಾಯದಿಂದ. ಈಗ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಯಾಕಂದರೆ ಲೋ ಫ್ಲೇಮಲ್ಲೇ ಇಡಿ, ಅದು ದಪ್ಪ ಪಾತ್ರೆ, ಬಟ್ ದಟ್ಸ್ ಓಕೆ. ಮತ್ತು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ನೋಡಿ, ಕಲರ್ ಎಲ್ಲ ಹೆಂಗೆ ಚೇಂಜ್ ಆಗ್ಬಿಡ್ತು ಹೌದಾ. ಹೌದಾ, ಮಿಕ್ಸ್ ಮಾಡಿದ್ರಿಂದ ಕಲರ್ ಪೂರ್ತಿ ಚೇಂಜ್ ಆಗ್ಬಿಡ್ತದೆ. ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ. 2/3 ಕಪ್ಪು ತೆಂಗಿನಕಾಯಿ ತುರಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1.5 ಟೀಸ್ಪೂನು ಮೆಂತ್ಯ ಜೀರಿಗೆ ಕಾಳು ಹಾಕ್ಕೊಳ್ಳಿ. ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು, ತುಂಬ ತೆಳು ಬೇಡ, ಸಾಧಾರಣವಾಗಿ ಅಂದರೆ ಫೈನಾಗಿ ದಪ್ಪ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ. ಈಗ ಆಯ್ತಲ್ಲ, ಈಗ ಅದಕ್ಕೆ ಹಾಕ್ಕೊಳ್ಳಿ, ಅದನ್ನ ಬಾಯ್ಲ್ ಆಗ್ತಾ ಇದೆ ಅದು ಡಿಶ್ಶು. ಗ್ರೈಂಡ್ ಮಸಾಲ ಹಾಕಿ ಅದಕ್ಕೆ ರುಬ್ಬಿರೋ ಮಸಾಲೆನ ಒಂದು ಮಿಕ್ಸ್ ಕೊಡಿ, ಅದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಪೂರ್ತಿ ಕಲರೆಲ್ಲ ಚೇಂಜ್ ಆಗುತ್ತೆ, ಮಿಕ್ಸ್ ಆಗಿ ಬರುತ್ತೆ ನೋಡಿ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಅಂದರೆ ಈ ಕೂಟು ತುಂಬ ತೆಳು ಮಾಡಬಾರ್ದು, ದಪ್ಪಗೆ ಇರಬೇಕು. ಈಗ ಕವರ್ ಅಂಡ್ ಕುಕ್ ಮಾಡಿ 2 ನಿಮಿಷದ ತನಕ. ಸೊ ದಟ್ ಏನಾಗುತ್ತೆ ಅಂದರೆ ಇದು ಸ್ಟೀಮೆಲ್ಲ ಇದರಿಂದ ಹೋಲ್ಸಿಂದ ಹೊರಗೋಗುತ್ತೆ. ಸೊ ನೋ ಪ್ರಾಬ್ಲಮ್, ಸ್ಪಿಲ್ ಆಗೋದಿಲ್ಲ ನೋಡಿ. ಮಿಕ್ಸ್ಚರ್ ಬಾಯ್ಲ್ ಆಗ್ತಾ ಇದೆ, ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯಿತು ನೋಡಿ. ಎಷ್ಟು ಚೆನ್ನಾಗಾಯ್ತು ಹೌದಾ ಡಿಶ್ಶು. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ದಪ್ಪ ಆಗಿ ಬಂದ್ಬಿಡುತ್ತೆ ಅದು, ಹಿಟ್ಟಲ್ಲೇ ದಪ್ಪ ಆಗ್ಬಿಡುತ್ತೆ ನೋಡಿ, ಎಷ್ಟು ಚೆನ್ನಾಗಿ ದಪ್ಪ ಆಗ್ಬಿಡ್ಬಿಡ್ತು. ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2 ಟೀಸ್ಪೂನು ಎಣ್ಣೆನ ಒಂದು ಸಣ್ಣ ಸ್ಪ್ಯಾಟಲಾಗಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಹಿಂಗೆ ಪುಡಿ ಹಾಕ್ಕೊಳ್ಳಿ, ಒಂದು ಪಿಂಚು, ಒಂದೆರಡು ಪಿಂಚಷ್ಟು. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿದು ತುಂಡು ಮಾಡಿಟ್ಟಿದ್ದೀನಿ, ಆ ಪೀಸಸ್ ಹಾಕ್ಕೊಳ್ಳಿ. ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಡಿ, ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಒಂದು ಮಿಕ್ಸ್ ಕೊಡಿ ಅದಕ್ಕೆ, ಯಾಕಂದರೆ ಕರ್ಬೇವಿನ ಸೊಪ್ಪು ಮೇಲೆ ಉಳಿದ್ಬಿಡತ್ತಲ್ಲ. ಸೊ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿಬರಲಿ. ಈಗ ಅದನ್ನು ಡಿಶ್ಗೆ ಹಾಕಿ, ಡಿಶ್ ನೋಡಿ ಬಾಯ್ಲ್ ಆಗ್ತಾ ಇದೆ. ಮತ್ತು ಇವಾಗ ಸ್ವಿಚ್ ಆಫ್ ಮಾಡಿಬಿಡಿ ಅದನ್ನ, ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ರೆ ಈಗ ನಿಮಗೆ ಯಮ್ಮಿ ಪಾಲಕ್ ಮೇಥಿ ಕೂಟು ರೆಡಿ ಆಯಿತು. ಇದನ್ನು ಅನ್ನದ ಜೊತೆ ಸವಿಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಂ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತದೆ. ಮತ್ತು ಕೆಲವು ಲಿಂಕ್ಸ್ ಹಾಕಿರ್ತೇನೆ, ರೆಸಿಪಿ ಕೂಡ ಸಬ್ಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಬಾಯ್, ಸಿ ಯು ಲೇಟರ್.